ಸಾರಿ ನಮ್ಮ ಜನತಾದಳ ಪಾರ್ಟಿ ಉಳ್ಕೊಂಡಿದ್ದು ಎಲ್ಲ ಸಮಾಜವಾದಿ ಚಿಂತನೆ ಬರ್ತಾರಲ್ಲಿದ್ರು ಆ ಮಾತು ಬೇರೆ. ಈ ಒಂದು ಜನತಾದಳ ನಂತರ ಒಳಿತು ಒಂದು ಯುವಾದು ಮತ್ತು ಇದೊಂದು ಆಯಿತು ಆ ಮಾತು ಬೇರೆ ನಂತರ ಅದು ಈ ಕುಟುಂಬಕ್ಕಾಗಿ ಹೆಚ್ಚಿನಂತ ಕೆಲಸ. ಇವತ್ತು ಈ ರಾಜ್ಯದ ಅಥವಾ ಈ ದೇಶದ ರಾಜಕಾರಣ ನೆನಪಿಡಬೇಕಿದ್ದನ್ನ ನೀವು ಇವತ್ತೇನೋ ಎಲ್ಲ ಮುಚ್ಚೋಗ್ಯದ ನಮ್ದೆಲ್ಲ ದಾಟ್ಕೊಂಡಿವಿ ನಾವು ಅದು ನಾವು ಆ ವಾದ ಮಾಡಬೇಕು. ಇದು ಕೇವಲ ಪಾಪ ನಾವು ದೇವೇಗೌಡರು ಟೀಕೆ ಮಾಡಕ್ಕೆ ಹೊರಟಿಲ್ಲ. ಈ ದೇಶದ ಇವತ್ತಿನ ರಾಜಕೀಯ ಪರಿಸ್ಥಿತಿ ಕುಟುಂಬ ರಾಜಕೀಯ ಏನೇನು ಆಗಬಹುದು ಅನ್ನೋದಕ್ಕೆ ಒಂದು ಕಡೆ ಕುಟುಂಬ ರಾಜಕಾರಣದಿಂದ ಅಧಿಕಾರದಿಂದ ಹಣಮತದಿಂದ ಮತ್ತಾವರಿಂದ ಅದು ಪತನಕ್ಕೆ ಇಳಿತಾ ಹೋದ್ರೆ ಇನ್ನೊಂದು ಕಡೆ ಇದು ಕುಟುಂಬ ರಾಜಕಾರಣ ರಾಹುಲ್ ಗಾಂಧಿ ಅವರ ಮನಿತನದ ಆ ವ್ಯಕ್ತಿ ಇವತ್ತು ಯಾವ ರೀತಿ ಬೆಳೀತಾ ಇದ್ದಪ್ಪ ಅಂದ್ರೆ ಬಿದ್ದುವುದ ಕಾಂಗ್ರೆಸ್ನ ಇವತ್ತು ಒಬ್ಬನೇ ಒಬ್ಬ ಹುಡುಗ ಒಬ್ಬ ಹುಡುಗನ ರಾಜಕಾರಣದಲ್ಲಿ 50 ವಯಸ್ಸು ದಾಟಿದಂದ್ರೆ ಮುದುಕಂತಲ್ಲ ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ಅವ್ರ ಮೇಲೆ ಕೆತ್ತಾ ಇದ್ದಾರೆ. ಗಾಂಧೀಜಿಯವರು ಒಂದು ಕಾಂಗ್ರೆಸ್ಗೆ ಒಂದು ವ್ಯಕ್ತಿತ್ವ ತಂದುಕೊಟ್ಟಿದ್ರು. ಅವರ ಅಸಹಕಾರ ಚಳವಳಿಯಿಂದ ಅವರ ಸತ್ಯಾಗ್ರಹ ಚಳವಳಿಯಿಂದ ಅವರ ಕಾಲ್ನಡಿಗೆಯಿಂದ ಪಾದಯಾತ್ರೆಯಿಂದ ಕಾಂಗ್ರೆಸ್ಗೆ ಒಂದು ಬಹುದೊಡ್ಡ ಏನಪ್ಪ ಅಂದ್ರೆ ವ್ಯಕ್ತಿತ್ವ ತಂದುಕೊಟ್ಟಿದ್ರು. ಆ ವ್ಯಕ್ತಿತ್ವದಲ್ಲೇ ನಮ್ಮ ನೆಹರು ಅವರು ಅದ್ರ ಉಪಯೋಗ ಮಾಡಿಕೊಂಡು ತನ್ನ ಮಗಳನ್ನು ನನ್ನ ಮಗಳಂತ ತನ್ನ ಮೊಮ್ಮಗಳನ್ನ ಬೆಳೆಸೋದಕ್ಕೆ ಒಂದು ಹಾದಿ ಮಾಡಿಕೊಂಡಿದ್ರು. ಇವತ್ತು ನಾವು ಟೀಕೆ ಮಾಡ್ತೀವಿ ಅದನ್ನು ತಪ್ಪದಪ್ಪ ಅಂತೇಳಿ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಅದೇ ರೀತಿ ಬೆಳೆದಿದ್ರು ಉಳಿದಿದ್ರು ನಾವು ಟೀಕೆ ಮಾಡ್ತಿದ್ದೇವೆ. ಇವತ್ತು ರಾಹುಲ್ ಗಾಂಧಿ ಅವರು ಅಂಥ ಕುಟುಂಬದ ಬಂದಂಥವ್ರು ಇವತ್ತು ಆ ಕುಟುಂಬದ ನಮ್ಗೆ ನೆನಪಾಗ್ತಾ ಇಲ್ಲ ನಿಧಾನಕ್ಕೆ. ಇವ್ರು ಹೊಸ ವ್ಯಕ್ತಿತ್ವ ಬಂದ್ಬಿಟ್ಟದ ಕಾಂಗ್ರೆಸ್ಗೆ ಅವರಿಂದ ಮತ್ತು ಈ ಕಾಂಗ್ರೆಸ್ನಲ್ಲಿ ಇವತ್ತೇನು ಈ ನಮ್ಮ JDSನಲ್ಲಿ ಇದ್ದಲ್ಲ ಇವೆಲ್ಲ ಗುಣಗಳು ನಮ್ಮ ಹಿಂದಿನ ಕಾಂಗ್ರೆಸ್ನಲ್ಲಿ ಇತ್ತು. ಅಲ್ಲಿ ಕುಟುಂಬವಾದಿತ್ತು ವಂಶವಾದಿತ್ತು ಅಲ್ಲೆಲ್ಲ ಏನಪ್ಪ ಏನು ಕಳ್ಳರಿದ್ರು ಭೂಗಳರಿದ್ರು ಮತ್ತವಗಳರಿದ್ರು ದುಡ್ಡು ಬಿಡೋರಿದ್ರು ಮಾಫಿಯಾಗಳು ಎಲ್ಲ ಮಾಫಿಯಾಗಳು ಅಲ್ಲಿದ್ದು ಕಾಂಗ್ರೆಸ್ನಲ್ಲ. ಯಾವಾಗ ರಾಹುಲ್ ಗಾಂಧಿ ಅವ್ರು ಬೆಳೀತಾ ಬಂದರು ಯಾವಾಗ ಮೋದಿ ಅವ್ರು ಬೆಳೆದ್ರು ಮೋದಿ ಅವರು ಸಹಿತ ಒಂದು ದೊಡ್ಡ ತಪ್ಪು ಏನು ಮಾಡಿದ್ರಪ್ಪ ಅಂದರೆ ಹೊರಗಿನಿಂದ ಬಂದಂಥ ಅನೇಕ ಕಾರ್ಯಗಳನ್ನು ತಮ್ಮಲ್ಲಿ ತೊಗೊಳ್ತಾ ಹೋದರು ಅಧಿಕಾರಕ್ಕಾಗಿ. ಇವತ್ತು ಏನು ಪರಿಸ್ಥಿತಿ ಆಗಲಿಕ್ಕಂತಂದ್ರೆ BJPದು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ BJP ಬಗ್ಗೆ ಭಾಳಷ್ಟು ವಿಶ್ವಾಸವನ್ನು ಆತ್ಮೀಯತೆಯನ್ನು ಇಡೀ ದೇಶದ ಜನ ಹೊಂದಿದ್ರು. 2014 ಅಭಿವೃದ್ಧಿ ಹೆಸರಲ್ಲಿ ಆರಿಸಿ ಬಂದಾಗ ಮೋದಿಯವ್ರನ್ನ ಎಲ್ಲರೂ ದೇವರಂತ ಸ್ಮರಣೆ ತಿಳ್ಕೊಂಡಿದ್ರು. ಕೊನೆಗೆ ಅವ್ರನ್ನ ದೇವರಂತಂದ್ರೆ ಈಗ ನಂಬ್ತಾ ಇಲ್ಲ ಅವರನ್ನು. ಅದಕ್ಕೆ ಇವತ್ತು ಮೋದಿಯವ್ರನ್ನ ಮತ್ತು ನಮ್ಮ ದೇವೇಗೌಡರು ನೋಡ್ಕೊಂಡು ಕಲಿಯುವಂಥದ್ದು ಏನಪ್ಪ ಅಂದ್ರೆ ಮತ್ತು ಅದೇ ಕಾರಣ ರಾಹುಲ್ ಗಾಂಧಿ ಅವ್ರನ್ನ ಒಂದು ಬಿದ್ದೋದ ಪಕ್ಷ ಹೆಸರು ಕಳಿಸ್ಕೊಂಡ ಪಕ್ಷ ಭ್ರಷ್ಟತೆಗೆ ಆ ಒಂದು ರೂಪ ಕೊಟ್ಟಂಥ ಪಕ್ಷ ಇವತ್ತು ಅದನ್ನು ಕಳಿಸ್ಕೊಳ್ಳಿಕ್ಕಂಥದ್ದು ಒಬ್ಬ ಪ್ರಾಮಾಣಿಕವಾಗಿ ನಾಯಕಾಗಿ ಹುಟ್ಕೊಂಡಿದ್ದಕ್ಕಾಗಿ ಪ್ರಾಮಾಣಿಕವಾಗಿ ತನ್ನ ಜೀವನ ನಡೆಸಿದ್ದಕ್ಕಾಗಿ ಪ್ರಾಮಾಣಿಕವಾಗಿ ಇವತ್ತೇನೋ ಮದುವೆ ಆಗ್ತಾ ಇದ್ದಾರಪ್ಪ ರಾಹುಲ್ ಗಾಂಧಿ ಅವ್ರು ಅನ್ನೋದು ಸಹಿತ ಇವತ್ತು ಖುಷಿ ವಿಷಯ ಆಗ್ತದೆ. ಅದರಲ್ಲೂ ಒಂದು ದಲಿತ ಸಮುದಾಯಕ್ಕೆ ಸಂಬಂಧಿಸಿದಂಥ ಅವ್ರ ಹುಡುಗಿಯನ್ನು ಮದುವೆ ಆಗ್ತಾ ಇದ್ದಾರೆ ಯಾರದೂ ಮಗಳಿರಲಿ ಅವ್ರು ಆಗ್ತಾ ಇದ್ದಾರೆ ಸುದ್ದಿಗಳಿದ್ದಾವೆ. ಇವೆಲ್ಲರೂ ಅವ್ರ ವ್ಯಕ್ತಿತ್ವ ದೊಡ್ಡ ಮಾಡ್ತಾ ಹೋದ್ರೆ ಅದ್ರ ಜೊತೆ ಕಾಂಗ್ರೆಸ್ಸು ದೊಡ್ಡದಾಗ್ತಾ ಇದೆ. ಅದು ದೊಡ್ಡ ಸಂಘಟನೆಗಳಂತ ಮೋದಿ ಅವರ RSSದ ಪ್ರಚಾರಕರಾಗಿ RSSದ ಸಹಾಯದಿಂದ ಮೇಲೆ ಬಂದಂಥವ್ರು ಕಳೆದ 10 ವರ್ಷಗಳಲ್ಲೇ ತಾವು ಮಾತಾಡಿದ್ದನ್ನು ಒಂದು ನೆರವೇರಿಸಲಿಲ್ಲ ಅನ್ನೋ ಕಾರಣಕ್ಕಾಗಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಕೇವಲ ಕಾರ್ಪೊರೇಟ್ಗಳನ್ನು ಬೆಳೆಸಿದ್ರು ಅನ್ನೋದು ಕಾರಣಕ್ಕಾಗಿ ನಾವು ದೊಡ್ಡವನನ್ನು ಅಹಂಕಾರ ಬೆಳೆಸಿಕೊಂಡಿದ್ದಕ್ಕಾಗಿ ಇವತ್ತು ಜನ ಅವ್ರಿಗೆ ದೂರು ಸರಿತಾ ಹೋದರು. ಇವತ್ತು ನಿಧಾನಕ್ಕೆ ದಲಿತರು ಹಿಂದುಳಿದವರು ಈ ಒಂದು ಮುಸ್ಲಿಮರನ್ನು ಬಿಟ್ಟು ಅಥವಾ ಮೈನಾರಿಟಿ ಬಿಟ್ಟು ಉಳಿದವರೆಲ್ಲರೂ ನಮ್ಮ ಮೋದಿಯವರ ಮೇಲೆ ವಿಶ್ವಾಸ ಇಟ್ಟಿದ್ದರು. ಅದರ ಪ್ರತಿಫಲನ ಅವರು 2 ಸಲ ಈ ದೇಶದ ಅತ್ಯಂತ ಏನಪ್ಪ ಹೆಚ್ಚಿನ ಮತಗಳಿಂದ ಹೆಚ್ಚಿನ ಸಂಖ್ಯೆಯಿಂದ ಗೆದ್ದು ಈ ದೇಶ ನಾಡಿದ್ರು. ಅದರ ಭಾಳಷ್ಟು ಬಂದಂಥ ಅಥವಾ ಮೆಜಾರಿಟಿ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಿದ್ದರೆ ಅವ್ರು ವೈರಿ ಅಥವಾ ಏನು. ಯಾಕೆಂದರೆ ಕಾರ್ಪೊರೇಟ್ಗಳಿಂದ ಆರಿಸಿ ಬರ್ತಾ ಇದ್ದೀನಿ ದುಡ್ಡು ಹೆಂಚಿನ ಆರಿಸಿ ಬರ್ತೀನಿ ಅನ್ನುವಂಥ ಒಂದು ಭ್ರಮೆಗೊಳಗಾಗಿ ಅವರು ಇಲ್ಲಿ ಭ್ರಷ್ಟನ್ನು ಬೆಳೆಸಿದ್ರು ಮತ್ತೆನೂ ಬೆಳೆಸಿದ್ರು ಕೇವಲ ದುಡ್ಡು ಒಂದ ಕಡೆ ಹೋಗಿ ಬೀಳುವಂಗೆ ಮಾಡಿದರು. ಇವತ್ತದರ ಕೆಟ್ಟ ಪ್ರತಿಫಲನ ಉಂಟಾ ಇದ್ದಾರೆ. ಹಾಗೆ ದೇವೇಗೌಡರು ಮತ್ತೆ ದೇವೇಗೌಡ ಕುಟುಂಬ ತಮ್ಮ ಮಕ್ಕಳು ಸರಿಯಾಗಿ ಬೆಳೆಸಿದ್ರಪ್ಪ ಅಂತಂದರೆ ತಪ್ಪು ಮಾಡ್ದಂಗೆ ನೀತಿವಂತರನ್ನಾಗಿ ಬೆಳೆಸಿದ್ದರಂದ್ರೆ ಅವರು ಲೀಗಲಾಗಿ ಮದುವೆ ಆಗಿದ್ದು ಸಹ ಜಾಸ್ತಿ ತಿಳ್ಕೊಳ್ತಾ ಇರಲಿಲ್ಲ. ಆದರೆ ಇವತ್ತು ಪ್ರಜ್ವಲ್ ರೇವಣ್ ಮಾಡಿದಂಥ ಜೊತೆಗೆ ರೇವಣ್ ಅವರು ಮಾಡಿದಂಥ ಕೃತಿಗಳಿಂದಾಗಿ ಅತ್ಯಂತ ಕನಿಷ್ಠ ಕೃತಿಗಳು ಪ್ರಜ್ವಲರಿಂದ ಆಗಿದ್ದರಿಂದಾಗೆ ಇವ್ರು ರಿಮೋಟ್ಸ್ ಮೇಲೆ ಮಾತಾಡ್ತಾ ಇರೋದು ನಾನು ನಿಮಗೆ ಆಗಿದ್ದರಿಂದಾಗೆ ಇವತ್ತು ಆ ಕುಟುಂಬದ ಬಗ್ಗೆ ಇದ್ದಂಥ ಒಂದು ದೊಡ್ಡ ಅಭಿಪ್ರಾಯ ಶೂನ್ಯ ಆಗ್ತಾ ಆಗ್ತಾ ನಡೀತಾ ಇದೆ ಅಂತ. ಆದಮೇಲೆ ಈ ಸದ್ಯ ಎಚ್ಚರಿಕೆಯವ್ರ ಮೇಲೂ ಆರೋಪಗಳು ಬರ್ತಾ ಇದ್ದಾವೆ. ಒಂದು ಕಾಲಕ್ಕೆ ಈ ನಮ್ಮ ಸಿದ್ದರಾಮಯ್ಯನವ್ರಿಗೆ ಅದೇ ಕಾಲಕ್ಕೆ ಎಚ್ಚರಿಕೆಯವ್ರಿಗೆ ಒಳ್ಳೆಯ ಸ್ನೇಹಿತ ಆಗ ಸಿದ್ದರಾಮಯ್ಯನವ್ರು ಮುಚ್ಕೊಂಡು ನಿಂತಿದ್ರು. ಮುಡಾ ವಿಷಯ ಬಂದಾಗ ಅವ್ರು ತಮ್ಮ ಅಸ್ತಿತ್ವಕ್ಕಾಗಿ ಏನೋ ಅಟ್ಯಾಕಿಂಗ್ ನಾ ಪ್ರಾಮಾಣಿಕ ಅನ್ನುವಂಥದ್ದು ತೋರಿಸ್ಕೊಳ್ಳಿಕ್ಕೆ ಮತ್ತೇನು ಮಾಡೋದಕ್ಕೆ ಸಿದ್ದರಾಮಯ್ಯ ಮೇಲೆ DKC ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಸಹಜವಾಗಿ ನಮ್ಮ ವ್ಯಕ್ತಿ ಹೋಗ್ತದಪ್ಪ ಅಂತೇಳ್ಕೊಂಡು ಅವರು ಇವ್ರ ಮೇಲೆ ಈ ಒಂದು ಹೊಸ ಕೇಸ್ 150 ಎಕರೆ ಭೂಮಿಯನ್ನು ಮಾರಾಟ ಮಾಡಿರಪ್ಪ ಗಣಿತ ಭೂಮಿಯನ್ನು ಇವರು